ತೀರ್ಕಾಯಿಲೆ ತಾಯಿ ಕಿಡ್ನಿ ಪೇಷಂಟ್ ಆಯ್ತು. ಇದನ್ನ ಇಷ್ಟು ಲಘುವಾಗಿ ಇಷ್ಟು ಲಘುವಾಗಿ ಉತ್ತರ ಕೊಟ್ಕೊಂಡು ದೇವೇಗೌಡರ ಕುಟುಂಬ ಚರಿತ್ರೆ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳಿದ್ರ ದೇವೇಗೌಡರ ಕುಟುಂಬ ಚರ್ಚೆನ ಅದನ್ನ ಮಾಡಕ್ ಕೊಟ್ರ ನೀವು ಪರ್ಮಿಷನ್ನು ಶೇಖಂಡ್ ಬೇರೆ ನಮ್ಮ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ಯಾ ರೇ ಇದಕ್ಕೆಲ್ಲ ಕೇರ್ ಮಾಡಲ್ರಿ ಇದೆಲ್ಲ ಬಹಳ ನೋಡ್ಬಿಟ್ಟಿದ್ವಿ ಶೇಖಂಡ್ ಬೇರೆ ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ಯಾ ಇವೆಲ್ಲ ನಾನು ಗಮನಿಸ್ತಾ ಇರ್ತೇನೆ. ಯಾರಿಗೂ ಶಾಶ್ವತ ಅಲ್ಲ ಯಾರಿಗೂ ಶಾಶ್ವತ ಇಲ್ಲ. ನೀವು ಕೇರ್ ಮಾಡಿದ್ರೆ ನಾವು ಕೇರ್ ಮಾಡ್ತೀವಿ, ನೀವು ಕೇರ್ ಮಾಡಲ್ಲ ಅಂದ್ರೆ ನಾವು ಮಾಡಲ್ಲ. ಮಾಡಿ ತನಿಖೆ ಕಂಡ್ರೆ ಯಾರು ಯಾರು ಇಲ್ಲ ಕೂತ್ಕೊಳ್ಳಿ ಯಾರು ಹೇಳಿದ್ರೆ ಕುಟುಂಬದ ಬಗ್ಗೆ ಚೆನ್ನಾಗಿ ಉತ್ತರ ಕೊಟ್ಟೆ ಅಂತ ಕೈ ಕುಲ್ಕಿದ್ರೆ ಅಂತ ಹೇಳಿದ್ರೆ ನನಗೂ ಇದಕ್ಕೂ ಸಂಬಂಧ ಮಾತಾಡ್ತೀರಲ್ರಿ. ಕಂಡ್ರೆ ಯಾರು ಕೇರ್ ಮಾಡೋದಿಲ್ದೆ ಹೋದ್ರೆ ನಾನು ಅದ್ರ ಅಪ್ರೋಚ್ ಕೇರ್ ಮಾಡಲ್ಲ. ನಾನು ಗೊತ್ತಿದೆ ನಾವು ಅದೇ ತರ ನಾವೇನು ನಿಮ್ಮ ಮುಲಾಜಲ್ಲಿ ಬರಲಿಲ್ಲ. ನನ್ನ ಜೀವನದಲ್ಲಿ ನಾನು ಕೇರ್ ಮಾಡಲ್ಲ. ನಿಮಗೆ ಈಗ ನಮಗೋಸ್ತಾ ಗೊತ್ತಿದೆ ನನಗೆ ಬಿಜೆಪಿ ಬಿ ಟೀಮ್ ಕೇರ್ ಮಾಡಿದ್ರೆ ಬಿಜೆಪಿ ಬಿಜೆಪಿ ನಾನು ಎಲ್ಲಾರು ನಮ್ಮಲ್ಲಿ ಬೆಳೆದಂತ ಕರ್ಕೊಂಡು ನಮ್ಮೆಲ್ಲ ಆಟ ಈಗ ಆಸ್ಥಾನ ಸ್ವೀಕರಿಸಿ ಸರ್ಕಾರ ಉತ್ತರ ಕೊಡ್ಲಿ. ಈಗ ಈಗ ನಾನು ಇಟ್ಕೊಂಡ್ಬಿಟ್ಟು ಈಗ ನಮ್ಮ ಹತ್ರ ಆಟ ಆಡ್ತೀರಾ? ಈಗ ಆಟ ಆಡ್ತೀವಿ ಅಲ್ಲ. ಈಗ ಉತ್ತರ ಯುವಸಭಾ ನಾನು ಮಾತಾಡ್ತೀನಿ. ಕಾಂಗ್ರೆಸ್ ನಾಯಕರಿಗೆ ಹೇಳೋದು ಈಗ ಒಂದೇ ಬಗ್ಗೆ ಚರ್ಚೆ ಮಾಡುದಿಲ್ಲ. ನಿಮ್ಮನ್ನ ನಂಬಿ ನಿಮ್ಮನ್ನ ನಂಬಿ ಕುದಿಯ ಕುದ್ಕೊಂಡ್ ಬಂದ್ರಲ್ಲ ದೇವೇಗೌಡರು 60 ವರ್ಷದ ರಾಜಕೀಯ ಸೆಕ್ಯುಲರ್ ಸೆಕ್ಯುಲರ್ ಅಂತ ಹೇಳಿ ದೇವೇಗೌಡರು ಕುದಿಯ ಕುದ್ರಲ್ರಿ. ಈ ಈಗ ಚರ್ಚೆ ಅದಲ್ಲ, ಈಗ ಚರ್ಚೆ ಜಗದೀಶ್ ಚರ್ಚೆ ಅದು ಜಗದೀಶ್ನ ಚರ್ಚೆ ಬಿಟ್ಟು ಬೇರೆಲ್ಲ ನೀವು ಚರ್ಚೆ ನಡೀತಾ ಇದೆ. ಈಗ ಅದಕ್ಕಾಗಿ ಸಾರಿಗೆ ಸಚಿವರಿಗೆ ಉತ್ತರ ಕೊಡ್ತಾರೆ. ಈಗ ಆಸನ ಸ್ವೀಕರಿಸಿದ್ರೆ ಅವ್ರು ಉತ್ತರ ಕೊಡ್ತಾರೆ. ಮತ್ತೆ ಚರ್ಚೆ ಮಾಡಿ ದಯವಿಟ್ಟು ಒಂದು ಆಸನ ಸ್ವೀಕರಿಸಿ. ಈಶ್ವರಪ್ಪನವ್ರನ್ನ ರೇವಣ್ಣ ಈಶ್ವರಪ್ಪನವ್ರನ್ನ ಒಂದು ಸಣ್ಣ ಇದಕ್ಕಾಗ್ಬಿಡ್ತು ಅಂತ ಹೇಳಿ ಅದು ದೊಡ್ಡ ಇಶ್ಯೂ. ಈಗ ಒಂದು ಆಸನ ಸ್ವೀಕರಿಸಿ ಉತ್ತರ ಬರಲಿ, ಮತ್ತೆ ಮುಂದಕ್ಕೆ ಹೋಗುವ ರೇವಣ್ಣವ್ರೆ.